ಕಡೆಯಿಂದ ಚಂದಮ್ಮನ ಕೆರೆ ಅಯ್ಯ ಆ ಕಡೆಯಿಂದ ಖಾಲಿ ಬರಬೇಕು ಹೋಗಿ ಆಟೋ ಆಟೋ ಬರಲ್ಲ ಬರಲ್ಲ ರೀ ಏನ್ ತಾಳ್ಮೆ ಇಲ್ಲ ಇರೋ ಜನಪ್ಪ ಇವರು ಛೇ ನಿಮ್ಮ ಸಪ್ಪ ಎಲ್ಲಿಗೋಗ್ ಬಿಡ್ತಾ ಚಂದಮ್ಮನ ಕೆರೆ ಹೆಚ್ಚು ಕಟ್ಟು ಕೂತ್ಕೊಳ್ಳಿ ಸರ್ ಸದ್ಯ ನೀನು ಒಬ್ಬನಾದ್ರೂ ಬರ್ತೀನಿ ಅಂದಿಯಲ್ಲಪ್ಪ ಕೆಲವು ಆಟೋದವರಿಗೆ ತಾಳ್ಮೆನೇ ಇರಲ್ಲ ನಾವು ಖರ್ಚಾಗಿ ಬರಲ್ಲ ಅಂತ ಏನ್ ಮಾಡ್ತೀರಾ ಸರ್ ಎಲ್ಲರೂ ಕೂಲಿ ಮಾಡೋದಕ್ಕೆ ಅಲ್ವಾ ಸರ್ ಬಂದಿರೋದು ಅದೇನ್ ಮಾಡೋದು ಕೆಲವರು ಮನೆ ಕಡೆ ಹೋಗಬೇಕಾಗಿರುತ್ತೆ ಇನ್ ಕೆಲವರಿಗೆ ಮತ್ತೇನೋ ಕೆಲಸ ಇರುತ್ತೆ ಇನ್ ಕೆಲವು ಕಡೆ ಹೋದ್ರು ವಾಪಸ್ ಬಾಡಿಗೆನೇ ಸಿಗಲ್ಲ ಈಗಿರೋ ಗ್ಯಾಸ್ ರೇಟ್ ಅಲ್ಲಿ ನಾವು ದುಡಿದಿ ನಾವು ಸಂಸಾರ ಸಾಕದಷ್ಟಲ್ಲೇ ಇದೆ ಸರ್ ಈ ದರಿದ್ರ ಟ್ರಾಫಿಕ್ ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಗೆ ಕುಡ್ಕೊಂಡು ಜನಗಳ ಕೈಯಲ್ಲಿ ಚೀತು ಅಂತ ಹೋಗಿಸ್ಕೊಂಡು ಪೊಲೀಸರು ಟಾರ್ಚರ್ ತಡ್ಕೊಂಡು ನಮಗೂ ಟೆನ್ಷನ್ ಆಗುತ್ತಲ್ವಾ ಸರ್ ನಾವು ತಪ್ಪಾಡ್ತೇವೆ ಸರ್ ಯಾಕೆ ಹೇಳಿ ನಾವು ಮನುಷ್ಯಲ್ವಾ ಸರ್ ಒಂದೊಂದು ಸಾರಿ ಹತ್ತು ನಿಮಿಷ ಕಾಯಕ್ಕೆ ನಮಗೆ ತಾಳ್ಮೆ ಇರೋಲ್ಲ ಒಂದು ದಿನದಲ್ಲಿ ಹತ್ತು ಗಂಟೆ ದುಡಿಯೋ ನಿಮಗಿನ್ನ ಎಷ್ಟು ತಾಳ್ಮೆ ಇರಬೇಕು ನಿಮ್ಗಾದ್ರೆ ನಮ್ಮ ಕಷ್ಟ ಅರ್ಥ ಆಯ್ತಲ್ಲ ಸರ್ ಇಷ್ಟೊಂದು ಜನ ಸಾಹಿತಿ ಫೋಟೋ ನೀನೇನಾದ್ರೂ ಸಾಹಿತಿನೇನಪ್ಪ ಅಯ್ಯಯ್ಯೋ ಈ ಫೋಟೋಗಳನ್ನ ನಾನು ನೋಡ್ಬಿಟ್ಟು ನನ್ನ ಸಾಹಿತಿ ಅನ್ಕೊಂಡ್ರೆ ಸರ್ ಇಲ್ಲ ಸರ್ ನಾನು ಓದಿರೋದು ಐದನೇ ಕ್ಲಾಸ್ ಸರ್ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ತೀರೋದ್ರು ಸ್ವಾಭಿಮಾನದಿಂದ ದುಡಿದು ಬದುಕೋದಿಕ್ಕೆ ಕಷ್ಟಪಟ್ಟು ನಿಯತ್ತಾಗಿ ಆಟೋ ಓಡಿಸ್ತಿದ್ದೀನಿ ಸರ್ ದೇಶ ಮತ್ತು ಭಾಷೆ ಹೆತ್ತು ತಾಯಿ ಸಮಾನ ಅಲ್ವಾ ಸರ್ ಅಲ್ವಾ ಮತ್ತೆ ಅಷ್ಟೇ ಅಲ್ಲ ಸರ್ ಕನ್ನಡ ಸಿನಿಮಾ ನೋಡ್ತೀನಿ ಕನ್ನಡ ಪುಸ್ತಕಗಳು ಓದ್ತೀನಿ ಕನ್ನಡದ ಬಗ್ಗೆ ಗೊತ್ತಿಲ್ಲದವರಿಗೆ ಕನ್ನಡದ ಮಹತ್ವ ತಿಳಿಸಿ ಹೇಳ್ತೀನಿ ನಿನ್ನಂತವನ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅಂತ ನಿಮ್ಮಂತವ್ರು ಕನ್ನಡ ನಾಡಲ್ಲಿ ಇದ್ರೆ ಕನ್ನಡ ಉಳಿಯುತ್ತೆ ಬೆಳೆಯುತ್ತೆ ವಿಶ್ವಮುಖಿ ಆಗುತ್ತೆ ನಂಗೆ ತುಂಬಾ ಸಂತೋಷ ಅಯ್ಯೋ ಅಂತ ದೊಡ್ಡ ಮಾತಲ್ಲ ಆಗಬೇಡಿ ಸರ್ ಅಂತ ದೊಡ್ಡ ವ್ಯಕ್ತಿಗಳು ಮುಂದೆ ನಾವ್ ಯಾವ ಲೆಕ್ಕ ಸರ್ ಸರ್ ನಮ್ಮ ಓನರ್ ಮಗಳು ಅಲ್ಲಿ ನಿಂತ್ಕೊಂಡಿದ್ದಾಳೆ ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಹತ್ತಿಸ್ಕೋಬೋದ ಪರವಾಗಿಲ್ಲ ಹತ್ತಿಸ್ಕೊಳ್ಳ ಯಾಕಂದ್ರೆ ನೀವು ಬೇಜಾರು ಮಾಡ್ಕೊಂಬಾರ್ದಲ್ಲ ಸರ್ ಬರೆ ಕತ್ತೆ ಎಷ್ಟಪ್ಪ ಕಾಯೋದು ಕಾಲೇಜ್ ಬಿಟ್ಟು ಅರ್ಧ ಗಂಟೆ ಆಯ್ತು ಬೇಗನೆ ಬರ್ತಿದ್ದೆ ಪಾಪ ಆಟೋಗೋಸ್ಕರ ಅವ್ರು ಕಾಯ್ತಾ ಇದ್ರು ಯಾವ ಆಟೋನು ಬರ್ತಿರ್ಲಿಲ್ಲ ಹೋಗ್ತಾ ದಾರಿ ಇಲ್ಲಲ್ವಾ ಹಾಗೆ ಇಳಿಸೋಗೋಣ ಅಂತ ಹತ್ತಿಸ್ಕೊಂಡೆ ತರಲೆ ಮಾಡಬೇಡ ಸುಮ್ಮನೆ ಕೂತ್ಕೋ ಸರ್ ನೀವು ದೊಡ್ಡಕ್ಕೆ ಗೌಡ ಅಲ್ವಾ ಹೌದು ನಮಸ್ಕಾರ ಸರ್ ನಿಮಗೆ ಯಾರು ಅಂತ ಗೊತ್ತಾ ಹಾ ಗೊತ್ತು ಕಣೋ ಇವರು ದೊಡ್ಡ ಸಾಹಿತಿ ಪರಸಂಗದ ಗೆಂಡೆ ತಿಮ್ಮ ಫಿಲಂ ಅಲ್ಲಿ ತೀರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ ಆ ಸಾಂಗ್ ಬಗ್ಗೆ ಇವರೇ ಕಣೋ ಬೇಕಾದಷ್ಟು ಪುಸ್ತಕಗಳು ಬರೆದಿದ್ದಾರೆ ಸರ್ ನಿಮ್ ಯಾರು ಅಂತ ಗೊತ್ತಿಲ್ಲದೆ ದೊಡ್ಡ ದೊಡ್ಡ ವಿಷಯ ಮಾತಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬೇಕು ಸರ್ ಕ್ಷಮಿಸಂತದ ಏನಪ್ಪ ಮಾಡಿದ್ಯಾ ನೀನು ನೀನು ಒಳ್ಳೆ ದೇಶಾಭಿಮಾನಿ ಕನ್ನಡ ಭಾಷಾಭಿಮಾನಿ ನಿನ್ನಂತ ಸಂಸ್ಕಾರವಂತ ಹುಡುಗರ ಬಗ್ಗೆ ನಂಗೆ ಬಹಳ ಹೆಮ್ಮೆ ಧನ್ಯವಾದಗಳು ಸರ್ ಸರ್ ದಯವಿಟ್ಟು ಹೊರಡೋಣ ಸರ್ ಸರಿ ಆಯ್ತು ಡಾಕ್ಟರ್ ನೀವು ಎಷ್ಟಾಯ್ತಪ್ಪ ಅಯ್ಯೋ ನಿಮ್ಮ ಹತ್ರ ನಾನು ದುಡ್ಡು ಇಸ್ಕೊಳ್ಳೋದ ನೀವು ನಮ್ಮ ಆಟೋ ಹತ್ತಿದೆ ನನಗೆ ಭಾಗ್ಯ ಸರ್ ಇರೋರ ಹತ್ರ ತಗೋಬೇಕು ಇಲ್ಲದೆ ಇರೋ ಹತ್ರ ಬೇಡ ಅಂತ ಹಾಗೆ ಬಿಡಬೇಕು ನಿನ್ನಂತರ ಹೊಟ್ಟೆ ಮೇಲೆ ನೋಡಿಯಕ್ಕೆ ನಾನಿಷ್ಟಪ್ಪ ನಿನ್ ಭಾಷಾಭಿಮಾನ ದೇಶಾಭಿಮಾನ ನಂಗೆ ಬಹಳ ಇಷ್ಟ ಆಯ್ತು ಹೀಗೆ ಮುಂದುವರ್ಸ್ಕೊಂಡು ನಾನು ಬರ್ತೀನಿ ಒಬ್ಬೆ ಸಾಹಿತಿ ದೊಡ್ಡರಂಗೇಗೌಡರು ನನ್ನ ಆಟೋದಲ್ಲಿ ಕೂತ್ಕೊಂಡಿದ್ದು ನನ್ಗೆ ಸಖತ್ ಖುಷಿ ಆಯ್ತು ಕಣೆ ಹಾಗಾದ್ರೆ ಒಂದ್ ಕನ್ನಡ ಪಿಕ್ಚರ್ ಕರ್ಕೊಂಡು ಹೋಗೋ ಸಾರಿ ನನಗೆ ಹುಡುಗಿ ಜೊತೆ ಪಿಕ್ಚರ್ ನೋಡೋ ಅಭ್ಯಾಸ ಇಲ್ಲ ಅಭ್ಯಾಸ ಮಾಡ್ಕೋ ನನಗ್ ಬೇಕಾಗಿಲ್ಲ ಪ್ಲೀಸ್ 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 ಕರ್ಕೊಂಡು ಹೋಗೋ ನೀನ್ ಮುಟ್ ಮಾತಾಡಿಸ್ಬಿಡ ಅಂತ ಎಷ್ಟು ಹೇಳಿದೀನಿ ಸರಿ ತಪ್ಪಗೊಂಡೆ ಮಾತಾಡ್ತೀನಿ ನಿನ್ನ ತಗೆ ಕೈ ನೀನ್ ಹೀಗೆ ಆಡ್ತಾ ಇದ್ರೆ ಆಟೋದಿಂದ ಎತ್ಕೊಂಡು ಆಚೆ ಬಿಸಾಕ್ಬಿಡ್ತೀನಿ ಎತ್ಕೋತ್ಯಾಕಿದ್ರು ಪರವಾಗಿಲ್ಲ ಮೊದ್ಲು ಎತ್ಕೋಬಾರು ನೀನ್ ಎತ್ಕೊಂಡ್ರೆ ನಿನ್ನ ಗಟ್ಟಿಯಾಗಿ ತಪ್ಪಗೊಂಡು ನಿಂತೋಳಲ್ ಮಲ್ಕೊಂಡು ನಿನ್ ಮುಖದಾದ್ರ ಮುಖ ತಂದು ಲಿಪ್ ಟು ಲಿಪ್ ಲಾಕ್ ಮಾಡ್ಬೇಕು ಅಂತ ನಾನು ಇಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ ಒಂದ್ ಹೆಣ್ಣಾಗಿತ್ತರಲ್ಲ ಮಾತಾಡ್ತಿದ್ಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಎಲ್ಲ ಇದೆ ಆದ್ರೆ ನೀನ್ ಒಬ್ಬನ ಹತ್ರ ಮಾತ್ರ ಇಲ್ಲ ಯಾಕೆಂದ್ರೆ ನೀನ್ ನನ್ ಪರ್ಸನಲ್ ಅದಕ್ಕೆ ಈ ಪ್ರಪೋಸಲ್ ಆಗ್ಬೇಡ ಜಾಸ್ತಿ ಎಮೋಷನಲ್ ಮನೆ ಬಂತು ಇಳಿ ನಿನ್ ಗಂಡಲ್ಲ ಕಣೋ ಗುಂಡ್ಕಲ್ ತಗೋ ಏನಿದು ಬಾಡ್ಗೆ ಬೇಡ ನೀನ್ ಇಟ್ಕೋ ಯಾಕೆ ನಾನೇ ನಿನ್ ಲವರ ಹೆಂಡತಿನ ಬಿಟ್ಟಿ ಬರೋಕೆ ಕುತ್ತಿಗೆ ತಾಳಿ ಕಟ್ಟಿ ಹೊಸಲ್ ಮೇಲೆ ಅಕ್ಕಿ ತುಂಬಿ ಸೇರಿಟ್ಟು ಒದಿಸ್ತಿಯಲ್ಲ ಆವ ಫ್ರೀ ಬರ್ತೀನಿ ಅಲ್ಲಿವರೆಗೂ ನೋ ಡಿಸ್ಕೌಂಟ್ ಫುಲ್ ಸೆಟಲ್ಮೆಂಟ್ ಹೃದಯ ಬಯಸಿದೆ ನಿನ್ನನೇ ನಿಂತ್ಕೊಳ್ಳಿ ಏನಪ್ಪ ಏನ ಅವನ್ ಜೊತೆ ಯಾರ ಜೊತೆನಪ್ಪ ಲವ್ವರು ಹೆಂಡತಿ ಅಂತ ಏನನ್ನು ಮಾತಾಡ್ತಾ ಇದ್ದೆ ನಾನು ನೋಡ್ತಾನೆ ಇದ್ದೀನಿ ಇತ್ತೀಚೆಗೆ ಆ ಬದ್ರಿ ಜೊತೆ ನಿನ್ನ ಸಲಿಗೆ ಜಾಸ್ತಿ ಆಗ್ತಾ ಇದೆ ಅವನ ಬಗ್ಗೆ ಹೇಳ್ತಾ ಇದ್ಯಾ
ಅವನೊಬ್ಬ ವೇಸ್ಟ್ ಫೆಲೋ ಮೈ ಮೇಲೆ ಬಿದ್ರು ಮೈಲಿಗೆ ಆದೋಂತರ ಮಾರ್ ದೂರ ಓಡೋಗ್ತಾನೆ ಅಯ್ಯಯ್ಯೋ ಬಜಾರಿ ವಯಸ್ಸಿಗೆ ಬಂದಿರೋ ಮಗಳು ಅಪ್ಪನ ಹತ್ರ ಆಡೋ ಮಾತೇನೆ ಇದು ಅಪ್ಪನ ಹತ್ರ ಅಲ್ಲದೆ ಬೀದಿಯವರಿಗೆಲ್ಲ ಹೇಳಬೇಕಾ ನನಗೆ ಬೇರೆವರ ತರ ಕದ್ದು ಮುಚ್ಚಿ ಡೌ ಮಾಡೋದು ಸುಳ್ಳು ಹೇಳೋದು ಹೇಳದೆ ಕೇಳದೆ ಮನೆ ಬಿಟ್ಟು ಓಡಿ ಹೋಗೋದು ಎಲ್ಲ ಇಷ್ಟ ಆಗಲ್ಲಪ್ಪ ಮಕ್ಕಳು ಏನೇ ಮಾಡಿದ್ರು ಅಪ್ಪ ಅಮ್ಮಂಗೆ ಗೊತ್ತಿರಬೇಕು ಅನ್ನೋದೇ ನನ್ನ ಪಾಲಿಸಿ ಒಪ್ಪನ ಹೇಳ್ತಾ ಇದೀನಿ ಕೇಳಿಸ್ಕೋ ನಾನು ಬದ್ರಿನ ಲವ್ ಮಾಡ್ತಾ ಇದೀನಿ ಎಸ್ ಅಂದ್ರೆ ಕಟ್ಕೊಳ್ಳೋಕು ರೆಡಿ ಆಗಿದೀನಿ ಆದ್ರೆ ಆ ರಾಸ್ಕಲ್ ಒಪ್ಪಕೋತಾ ಇಲ್ಲ ಅವನು ಒಪ್ಪಿದ್ರು ನಾನು ಒಪ್ಪಲ್ಲ ಯಾಕೆ ನೀನ್ ಓನರ್ ಅವನು ಆಟೋ ಡ್ರೈವರ್ ಅಂತಾನ ಹೌದು ಇರೋಳೊಬ್ಳು ಮಗಳು ಡಾಕ್ಟರ್ ಗೋ ಇಂಜಿನಿಯರ್ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ನಂದು ಡಾಕ್ಟರ್ ಇಂಜಿನಿಯರ್ ಏನ್ ಬಿಟ್ಟಿ ಸಿಕ್ಬಿಡ್ತಾರಾ ಲಕ್ಷ ಗಟ್ಟಲೆ ವರದಕ್ಷಿಣೆ ಕೊಡಬೇಕು ಕೊಡೋಕೆ ಹಣ ಎಲ್ಲಿದೆ ನಿನ್ನ ಹತ್ರ ಫ್ಯಾಕ್ಟರಿ ಲಾಕ್ ಔಟ್ ಆದಾಗಿಂದ ಮನೆ ಬಾಡಿಗೆ ನಂಬ್ಕೊಂಡು ಬದುಕ್ತಾ ಇದ್ಯಾ ಗೊತ್ತು ತಾನೆ ಗೊತ್ತು ಕಣೆ ಅರ್ಧ ಮನೆ ಮಾರಿದ್ರು ಸರಿ ನನ್ನ ಮಗಳು ಸುಖವಾಗಿರಬೇಕು ಅಷ್ಟೇ ಅಪ್ಪ ಈ ಮನೆ ಮಾರಿ ಗೊತ್ತಿಲ್ಲದೆ ಇರೋನ್ ಜೊತೆ ನಾನು ಮದುವೆ ಮಾಡಿದ್ರೆ ನಾ ಸುಖವಾಗಿರ್ತೀನಿ ಅಂತ ಏನ್ ಗ್ಯಾರಂಟಿ ಅದರ ಬದಲು ಗೊತ್ತಿರೋ ಬದ್ರಿ ಕೊಟ್ಟು ಮದುವೆ ಮಾಡಬಹುದಲ್ಲ ದೇ ಇವಳು ಹೇಳೋದು ಕರೆಕ್ಟ್ ಸರಿ ಒಂದ್ ಹುಡುಗಿ ನೆಮ್ಮದಿಯಾಗಿ ಸಂಸಾರ ಮಾಡೋದಿಕ್ಕೆ ಒಂದ್ ಒಳ್ಳೆ ಹುಡುಗಾನೆ ಹೊರತು ಡಾಕ್ಟರ್ ಇಂಜಿನಿಯರ್ ಪದವಿ ಅಲ್ಲ ರೀ ನನ್ನ ಮಗಳನ್ನ ಆಟೋ ಡ್ರೈವರ್ ಗೆ ಕೊಡಬೇಕಾ ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಆಗ್ತಾ ಇದೆ ಆಟೋಗಳೆಲ್ಲ ಶೆಡ್ ಸೇರ್ತಾ ಇದಾವೆ ನನ್ನ ಮಗಳನ್ನ ಸಾಕೋದಿಕ್ಕೆ ಯೋಗ್ಯತೆ ಬೇಡವಾ ಹಾಗಾದ್ರೆ ನಿಮ್ಮ ಪ್ರಕಾರ ಆಟೋ ಡ್ರೈವರ್ಗಳು ಹೆಂಡತಿ ಮಕ್ಕಳನ್ನ ಸಾಕ್ತಾ ಇಲ್ವಾ ಓಹೋಹೋ ತಾಯಿ ಮಗಳು ಇಬ್ರು ಅವನೇ ಮನೆ ಅಳಿಯ ಅಂತ ಫಿಕ್ಸ್ ಆಗ್ಬಿಡಿದ್ರಿ ಅನ್ನಿ ಹಾಗಲ್ಲಪ್ಪ ನನ್ ಮದ್ವೆ ಮಾಡಿ ಹೊರಗ್ ಕಳಿಸ್ಬಿಟ್ರೆ ಆಮೇಲೆ ನಿಮ್ಮನ್ನ ಯಾರು ನೋಡ್ಕೋತಾರೆ ಅಪ್ಪ ಬದ್ರಿ ಒಳ್ಳೆ ಹುಡುಗ ಅವನಿಗೂ ಯಾರು ಇಲ್ಲ ನಿಮಗೂ ಆಶ್ರಯ ಆಗ್ತಾನೆ ಅಂತಾನೆ ನಾನು ಆಸೆ ಪಟ್ಟಿದ್ದು ಒಬ್ಬ ಹೇಳ್ತಿರೋದು ನಿಜಾನೇ ಅಂಕಲ್ ಭದ್ರಿ ಚಿನ್ನದಂತ ಹುಡುಗ ಈ ಕಾಲದಲ್ಲಿ ಅಂತ ಹುಡುಗ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಯೋಚನೆ ಮಾಡಿ ಅಂಕಲ್ ರೀ ಕಷ್ಟನೋ ಸುಖನೋ ಇವಳು ನಮ್ ಕಣ್ ಮುಂದೆನೆ ಇರ್ತಾಳೆ ಇವಳ ಆಸೆಗೆ ನಾವ್ಯಾಕ್ರಿ ಅಡ್ಡಿ ಮಾಡ್ಬೇಕು ಸರಿ ಎಲ್ರಿಗೂ ಅವನ್ ಇಷ್ಟ ಆಗ್ಬಿಟ್ಟಿದ್ದಾನೆ ನನ್ಯಾಕ್ ಬೇಡ ಅನ್ಲಿ ಇವಳು ಹಣೆನಲ್ಲಿ ಏನ್ ಬರೆದಿದ್ಯೋ ಹಾಗೆ ಆಗ್ಲಿ ಅಂದ್ರೆ ನಿಮ್ಗೆ ಓಕೆನಾ ಅಪ್ಪ ಹೌದಮ್ಮ ನಾನು ಒಪ್ಪಿಕೊಂಡೆ ಐ ಗುಬೆ ಬ್ಯಾಚುಲರ್ಸ್ ರೂಮ್ಗೆ ಧನ ನುಗ್ಗುತ್ತಿಲ್ಲ ಒಂಚೂರು ಮ್ಯಾನರ್ಸ್ ಇಲ್ಲ ನಿನ್ಗೆ ಅಯ್ಯಯ್ಯೋ ನನಗ ಆಗ್ತಾ ಇರೋ ಖುಷಿಗೆ ಮಾನ ಮರ್ಯಾದೆ ಮ್ಯಾನರ್ಸ್ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಕಣು ಇದನ್ನ ಏನಾದ್ರು ನಿಮ್ಮ ಅಪ್ಪ ನೋಡಿದ್ರೆ ನನ್ನ ಮರ್ಡರ್ ಮಾಡ್ಬಿಡ್ತಾರೆ ಮರ್ಡರ್ ಅಲ್ಲ ಕಣು ಮದ್ವೆ ಮಾಡ್ತಾರೆ ಯಾರಿಗೆ ನಿನಗೂ ನನಗೂ ಏನಂತಿದ್ದೆ ನೀನು ನಮ್ಮಪ್ಪ ನಮ್ಮಿಬ್ಬರ ಮದ್ವೆಗೆ ಒಪ್ಕೊಂಡಿದ್ದಾರೆ ಹೌದಾ